ಈ ಗ್ರಾಮ ಪಂಚಾಯತಿಯ ಕಟ್ಟಡ ನೋಡಿದರೆ ಸಾಕು ಗೊತ್ತಾಗುತ್ತೆ ಇಡೀ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ಗೋಚರವಾಗುತ್ತೆ. ಉಂಡು ತಿಂದು ತೆಗೆದರೂ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಿದ ಸ್ಥಳೀಯ ಜನಪ್ರತಿನಿಧಿಗಳು ಈ ಬಗ್ಗೆ ನಮ್ಮ S9 ತಂಡ ಬೆಚ್ಚಿಡುತ್ತಿದೆ ಜನಪ್ರತಿನಿಧಿಗಳ ಕೆಲಸದ ಕರಾಳ ದೃಶ್ಯವನ್ನ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕೊನೆ ಗಡಿ ಗ್ರಾಮ ಪಂಚಾಯತಿ ಕೇರವಾಡ ಗ್ರಾಮ ಪಂಚಾಯತಿ. ಈ ಕೇರವಾಡ ಗ್ರಾಮ ಪಂಚಾಯತಿ ಹೆಸರು ಮಾತ್ರ ಗ್ರಾಮ ಪಂಚಾಯತಿ, ಆದ್ರೆ ಬಹುಶಃ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನೋ ಕಾರಣಕ್ಕೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಟ್ಟಡ ನೋಡಿದ್ರೆ ಸಾಕು ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಮ್ಮ S9 ಟಿವಿಯಿಂದ ಅಲ್ಲಿ ಬಂದು ಭೇಟಿ ಕೊಟ್ಟಿದ್ದೀನಿ. ಬಂದು ವೀಕ್ಷಕರೆ, ಇಲ್ಲಿ ಸಾಕಷ್ಟು ಒಂದು ಕಳೆದ ಒಂದು 10 ವರ್ಷಗಳಿಂದ ಈ ಕಟ್ಟಡ ಸಾಕಷ್ಟು ಶಿಥಿಲಗೊಂಡಿದೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿದೆ ಮತ್ತು ಸಾಕಷ್ಟು ಸ್ವಚ್ಛತೆಯಿಂದ ಯಾವುದೇ ರೀತಿ ಇದಿಲ್ಲ. ಹಾಗಾಗಿ ನಿಮಗೆ ಚಿತ್ರಣಗಳನ್ನು ತೋರಿಸ್ತೀನಿ ಯಾವ ರೀತಿ ಶಿಥಿಲಗೊಂಡಿದೆ ಅಂತಕ್ಕಂಥದ್ದನ್ನ, ಮತ್ತು ಇಲ್ಲಿರ್ತಕ್ಕಂಥ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ಬನ್ನಿ ವೀಕ್ಷಕರೆ. ಹೌದು, ಖಾನಾಪುರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕೊನೆಗಡಿ ಗ್ರಾಮ ಪಂಚಾಯಿತಿ ಕೇರವಾಡ. ಈ ಭಾಗಶಃ ಈ ಗ್ರಾಮ ಪಂಚಾಯಿತಿಯ ಕಟ್ಟಡ ನೋಡಿದರೆ ಸಾಕು ಈ ಗ್ರಾಮ ಪಂಚಾಯಿತಿ ಯಾವ ರೀತಿ ಅಭಿವೃದ್ಧಿಯಾಗಿದೆ ಅಂತ ಗೊತ್ತಾಗುತ್ತದೆ. ಪ್ರಸ್ತುತ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಂದೂರು, ಹೂಲಿಕೊತ್ತಲ ಹಾಗೂ ಗುಂಡೆನಟ್ಟಿ, ಭಾಗ್ಯನಗರ ಮತ್ತು ನಯಾನಗರ ಗ್ರಾಮಗಳು ಬರುತ್ತವೆ. ಈ ಗ್ರಾಮಗಳ ವ್ಯಾಪ್ತಿಯ ಎಲ್ಲ ದಾಖಲೆಗಳು ಈ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲೇ ಇವೆ. ದುರ್ದೈವ ಎಂದರೆ ಸಾಕಷ್ಟು ಉಂಡು ತಿಂದು ತೆಗೆದರೂ ಈ ಗ್ರಾಮ ಪಂಚಾಯಿತಿ ಕಟ್ಟಡ ದುರಸ್ತಿಗೆ ಬಂದಿದೆ. ನಿರ್ಮಾಣಕ್ಕೆ ಇಲ್ಲಿನ ಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇನ್ನೂ ಕೂಡ ಮುಂದೆ ಬರುತ್ತಿಲ್ಲ. ಇನ್ನು ಈ ಕಟ್ಟಡ ಯಾವಾಗ ಕುಸಿದು ಬೀಳುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ಮುರಿದು ಬೀಳುತ್ತಿರುವ ಮೆಟ್ಟಿಲುಗಳು, ಸ್ವಚ್ಛತೆ ಇಲ್ಲದ ಆವರಣ, ಮಣ್ಣಿನ ಗೆದ್ದಲು ಕೊಠಡಿಗಳಲ್ಲಿ ಆವರಿಸಿ ಇಡೀ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಗೆದ್ದಲು ಹಿಡಿದು ಬಿಟ್ಟಿದೆ. ಆದ್ದರಿಂದ ನಮ್ಮ S9 ಟಿವಿ ತಂಡ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಮಾಹಿತಿ ತಯಾರಿಸಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದಿದೆ. ಒಂದು ಕಡೆ ಜಗತ್ತು ಅಂದ್ರು ಜಗತ್ತು ಅದು ಕ್ಯಾನ್ಸಲ್ ಆಗ ಸ್ವಲ್ಪ ತಿಂಗ್ ಬಿದ್ದು ಕ್ಯಾನ್ಸಲ್ ಆದ ಸಂಬಂಧ ಪಾಯ ಅದು ಎಲ್ಲ ಹೊಡೆದ ಕಾಲ ಮಾಡೋದು ಎಸ್ಟಿಮೆಂಟ್ ಐತೆ ಎಲ್ಲ ಇದೆ. ಹಾಂ ಸರ್. ಸರ್, ಈಗ 4 ವರ್ಷ 8 ತಿಂಗಳು ಏನೇನು ಮಾಡಿದ್ರಿ ಸರ್ ನೀವು? ಮತ್ತೆ ಒಂದು ಎಲ್ಲ ಕಡೆ ಹೊಸ ಹೊಸ ಬಿಲ್ಡಿಂಗ್ ಕಟ್ಕೊಂಡ್ರೆ ಬಹುತೇಕ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯತಿ ಬಹುತೇಕ ಹೊಸ ಕಟ್ಟಡಗಳಿದ್ವೆ, ಆದ್ರೆ ಕೇರವಾಡ ಅಂತಕ್ಕಂಥದ್ದು ಬರೀ ಶಿಥಿಲಗೊಂಡು ಇನ್ನೂ ಇದಾಗಿದೆ, ಯಾಕೆ ಅಭಿವೃದ್ಧಿ ಮಾಡ್ಕೊಂಡಿಲ್ಲ ಸರ್? ಇಲ್ಲ, ಆ ಜಗತ್ತನ್ನು ಒಂದೇ ಸಂಬಂಧ ಇದೆ ಸರ್. ಹಾಂ ಸರ್. ಮತ್ತೆ ಈಗ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ಸರ್ ಮುಂದೆ? ಮತ್ತೆ ನೆಕ್ಸ್ಟ್ ಜಗ ಸಿಕ್ಕರೆ ತಗೊಂಡು ಮಾಡ್ಬೋದು ಸದ್ಯ ಬಿಡಿ. ಹಿಂಗೆ ಒಟ್ಟಲ್ಲಿ 5 ವರ್ಷ ನೀವು ಪೂರೈಸ್ಬಿಟ್ರಿ, ಕಟ್ಟಡ ಮಾತ್ರ ಹಿಂಗೆ ಕಟ್ಟಡ ಹಿಂಗೆ. ಯಾಕೆ ನೀವು ಯಾರು ಅಧಿಕಾರಿಗಳು ಯಾರು ಮುಂದಾಗಲಿಲ್ಲ ಸರ್? ಜಾಗನೇ ಇಲ್ಲ ಎಲ್ಲ ಯೋರು ಗಮನಿಸ್ಬೇಕಂದ್ರೆ ಎಲ್ಲ ತಗೊಂಡಿದ್ದೀವಿ. ಓಕೆ, ಒಂದು ಕಡೆ ಬೇರೆ ಕಡೆ ತಗೊಳ್ಳಿ. ಓಕೆ, ಇದಾಗಲಿ ಸರ್. ಈಗ ಸಾಕಷ್ಟು ಬೆಲೆ ಮಾಡ್ತಕ್ಕಂಥ ವಸ್ತುಗಳಿದ್ದಾವೆ ಇಲ್ಲಿ, ಪ್ರಿಂಟರ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಸಾಕಷ್ಟು ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳಿದ್ದಾವೆ. ಇದು ಏನಾದ್ರು ಮಳೆಗಾಲಕ್ಕೆ ಬಿದ್ದೋಗ್ಬಿಟ್ರೆ ಇಲ್ಲಿರ್ತಕ್ಕಂಥ ಜನರ ಪರಿಸ್ಥಿತಿ ಏನು ಸರ್? ಹಂಗೇನ್ ಬಿಟ್ಟು ಹೋಗ್ ಸರ್, ಸ್ವಲ್ಪ ತೊಂದರೆ ಇದ್ವಿ, ಲೈಬ್ರರಿ ಮೇಲೆ ಐತಿ ಕೆಳಗೈತಿ ಅಂತ ನೆಕ್ಸ್ಟ್ ನೋಡೋಕ್ ಸರ್. ಮತ್ತೆ ಮೇಲಾಧಿಕಾರಿಗಳಿಗೆ ಇವರಿಗೆ ಆಮೇಲೆ ಸಿ ಎಸ್ ಅವ್ರಿಗೂ ಕೊಟ್ಟಿದ್ದೀವಿ. ಏನೈತಿ 15 ವರ್ಷ ನಿಂದ ಏನೈತಿ ಇದು ನಿರ್ಮಾಣ ಆಗಿದ್ದು. ಓಕೆ, ಆದ್ರೆ ಈ ಹೊಸ ಏನೈತಿ ಕಟ್ಟಡ ಸಲುವಾಗಿ ಇಲ್ಲಿ ಗ್ರಾಮಸ್ಥರು ಜಾಗ ಕೊಟ್ಟಿರು. ಓಕೆ, ಆದ್ರೆ ನಾವು ಏನೈತಿ ಅಲ್ಲಿ ಹೋಗಿ ಕಟ್ಟಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು. ಓಕೆ, ಆದ್ರೆ ಆ ಟೈಮ್ದಾಗ ಏನೈತಿ ಜನರು ಬಂದು ಈ ಜಾಗ ಏನೈತಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಲಿಕ್ಕೆ ನಾವು ಜಾಗ ಕೊಟ್ಟಿಲ್ಲ. ನಾವು ಏನೈತಿ ANM ಕ್ವಾರ್ಟರ್ಸ್ ವಗೇರೆ ಏನೈತಿ ಕಟ್ಟಾಗ ನಾವು ಕೊಟ್ಟಿದ್ದೇವೆ, ಅಂದ್ರೆ ಅದಕ್ಕಾಗಿ ಅಲ್ಲಿ ಕಟ್ಟಬೇಡ್ರಿ ಹೇಳಿದ ಪ್ರಕಾರ ಏನೈತಿ ಅದು ಇನ್ನು ಕಟ್ಟಡಾಗಿಲ್ಲ. ಈಗ ಒಬ್ಬರು ಏನೈತಿ ಕುಲಕರ್ಣಿ ಅಂತ ಅವ್ರು 3 ಗುಂಟೆ ಜಾಗ ಕೊಟ್ಟಿದ್ದಾರೆ. ಈ ಮುಂದಿನ ವರ್ಷ ಏನೈತಿ ನಾವು ಪ್ರಾರಂಭ ಮಾಡ್ತೀವಿ ತಗೊಂಡು. ಈಗ ಒಟ್ಟಾರೆ 5 ವರ್ಷ ಸತತ ಒಂದು 10 ವರ್ಷಗಳಿಂದ ಈ ಕಟ್ಟಡ ಬರ್ತಾ ಬರ್ತಾ ಶಿಥಿಲ ಆಗ್ತಾ ಇದೆ. ಯಾಕೆ ಸರ್, ಯಾಕೆ ಯಾರು ಕ್ರಮ ಕೈಗೊಂಡಿಲ್ಲ? ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾಕೆ ಮುಂದೆ ಆಗ್ಲಿಲ್ಲ? ನೀವಂತೂ ಇವಾಗ ಬಂದಿದ್ದೀರ ಬಿಡಿ ಸರ್. ನಾ ಈಗಾಗಲೇ ಏನೈತಿ ತಮ್ಗೆ ಹೇಳಿದ್ದೇನೆ, ಹೊಸದಾಗಿ ನಾನು ಬಂದಿದ್ದೇನೆ ಆಯ್ತು. ಆದ್ರೆ ಏನೈತಿ ಈಗ ಜನರನ್ನು ಮುಂದೆ ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರನ್ನು ಮುಂದೆ ಬಂದಿದ್ದಾರೆ. ಅದಕ್ಕಾಗಿ ಏನೈತಿ ಈಗ ಬೇಗನೆ ಪರ್ಮಾನ್ ಏನೈತಿ ಕಟ್ಟಡ ಪ್ರಾರಂಭ ಆಗುತ್ತೆ.
ಒಟ್ಟಾರೆ ವಿಷಯಕ್ಕೆ ಗೊತ್ತಾಯ್ತಲ್ಲ, ಇಲ್ಲಿರ್ತಕ್ಕಂತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಹೇಳ್ತಾರೆ ಅಂದ್ರೆ, ವಿಶೇಷವಾಗಿ ಸಾಕಷ್ಟು ಏನು ಇವರು ಒಂದು ಕಟ್ಟಡ ನಿರ್ಮಾಣಕ್ಕೆ ಮುಂದಾದ್ರೂ ಸಹ ಇಲ್ಲಿರ್ತಕ್ಕಂತ ಏನು ಜನಸಾಮಾನ್ಯರು ಇಲ್ಲಿರ್ತಕ್ಕಂತ ಸಾರ್ವಜನಿಕರು ಆ ಕಟ್ಟಡಕ್ಕೆ ಏನು ಅನುಮತಿ ಕೊಟ್ಟಿಲ್ವಂತೆ. ಹಾಗಾಗಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ನಾನು ನಮ್ಮ ಎಸ್ಎನ್ ಟಿವಿಯಿಂದ ಇವತ್ತು ತಮಗೆ ಪ್ರಸ್ತುತ ಪಡಿಸಿದೇನಪ್ಪ ಅಂತಂದ್ರೆ, ವಿಶೇಷವಾಗಿ ಗ್ರಾಮಕ್ಕೆ ಸಂಬಂಧಿಸಿದ ಹಲವಾರು ದಾಖಲೆಗಳನ್ನ ಮತ್ತೆ ಒಂದು ಕೋಟ್ಯಾಂತರ ವಸ್ತುಗಳು ಸಹ ಈ ಒಂದು ಗ್ರಾಮ ಪಂಚಾಯತಿಲಿ ಇರ್ತವೆ. ಹಾಗಾಗಿ ಇವೆಲ್ಲ ರಕ್ಷಣೆ ಮಾಡ್ಬೇಕಾದ್ರೆ ಒಂದು ಸೂಕ್ತ ಸುಭದ್ರವಾದ ಕಟ್ಟಡ ಬೇಕು ಅಂತಕ್ಕಂಥದ್ದು ನಮ್ಮ ಎಸ್ಎನ್ ಟಿವಿ ಅಭಿಪ್ರಾಯ. ಹಾಗಾಗಿ ಈ ವರದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಅವರು ಅದೇ ರೀತಿ ಕಾರ್ಯನಿರ್ವಾಹಕ ಅಭಿಯಂತರರು ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಕೂಡಲೇ ಭೇಟಿ ಕೊಟ್ಟು ಇದಕ್ಕೆ ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಎಸ್ಎನ್ ಟಿವಿ ಅಭಿಪ್ರಾಯ. ಎಸ್ಎನ್ ಟಿವಿ ಜೊತೆ ಬಸವರಾಜ್.